ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗಿದೆ. ಹೌದು, ಪಕ್ಕದವನು ಹೇಳ್ರಿ, ಅಕ್ಕ ಅಣ್ಣ, ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗಿದೆ. ವಾವ್, ದೇವರಿಗೆ ಸ್ತೋತ್ರ. ವಾಕ್ಯ ಓದೋಣ. ಎರಡನೇ ಪೂರ್ವಕಾಲ ವೃತ್ತಾಂತ 20:1-2. ಮೊವ್ಯಾಬ್ಯರು ಅದ್ದು ಪವರ್, ಅಮೋನಿಯರು ಮೆಗು ನೆರಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತ್ಯದ ಕಡೆಯಿಂದ ಈಗ ಎಂಗೇದಿ ಎನಿಸಿಕೊಳ್ಳುವ ಅಚೆಚೋನ್, ಅಚೆಚೋನ್ ಅದು ಅದೊಂದು ಪ್ರಾಂತ್ಯದ ಹೆಸರು, ಅಚೆಚೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಎದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಮಗನಿ ಮಗಳೇ, ಸಹೋದರ ಸಹೋದರಿ, ಮೂರು ದೇಶದ ರಾಜರು, ಮೂರು ದೇಶದ ಸೈನ್ಯಗಳು, ಮೂರು ದೇಶದ ಅರಸರು, ಚೆನ್ನಾಗಿ ಕೇಳ್ರಿ, ಮೂರು ಅರಸರು, ಮೂರು ದೇಶಗಳು, ಮೂರು ಸೈನ್ಯಗಳು ಒಂದಾಗಿ ಒಬ್ಬನ ಮೇಲೆ ಬಂದು ಬೀಳ್ತಾ ಇದ್ದಾರೆ, ಒಬ್ಬನ ಮೇಲೆ ಬಂದು ಮುತ್ತಿಗೆ ಹಾಕ್ತಾ ಇದ್ದಾರೆ. ಈಗ ಯೆಹೋಷಾಫಾಟನ ಮೇಲೆ, ರಾಜನ ಮೇಲೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಇವನಿರೋದು ಒಬ್ಬನೇ, ಇವರಿರೋದು ಒಂದು ಸೈನ್ಯ, ಆದರೆ ಅವನಿಗೆ ವಿರೋಧವಾಗಿ ಬರ್ತಾ ಇರೋದು ಮೂರು ಸೈನ್ಯ, ಮೂರು ಅರಸರು, ಮೂರು ದೇಶಗಳು. ಯೋಚನೆ ಮಾಡ್ರಿ, ಈಗ ಆ ಮೂರು ದೇಶಗಳು, ಮೂರು ಸೈನ್ಯಗಳು, ಮೂರು ಅರಸರು ಬಂದು ಒಬ್ಬನೇ ಮೇಲೆ ಒಬ್ಬನ ಮೇಲೆ ಬಂದು ಬಿದ್ದರೆ ಎದುರಿಸಲಿಕ್ಕೆ ಆಗ್ತದ, ಗೆಲ್ಲಲಿಕ್ಕೆ ಆಗ್ತದ, ಜಯ ಹೊಂದಲಿಕ್ಕೆ ಆಗ್ತದ, ಅವ್ರನ್ನ ಸೋಲಿಸಲಿಕ್ಕೆ ಆಗ್ತದ? ಈಗ ಉದಾಹರಣೆ ನೋಡ್ರಿ, ಒಬ್ಬರ ಮೇಲೆ 3 ಜನ ಜಗಳಕ್ಕೆ ಬಂದರೆ ಅವ್ರನ್ನ ಗೆಲ್ಲಲಿಕ್ಕೆ ಆಗ್ತದ? ಗೆಲ್ಲಲಿಕ್ಕಾಗಲ್ಲ, ಗೆಲ್ಲಿಕ್ಕಾಗಲ್ಲ. ಒಂದೊಂದ್ಸಾರಿ ನಿಮ್ಮ ಜೀವಿತದಲ್ಲಿ ಒಬ್ರು ಬಂದರೆ ಎದುರಿಸ್ಬೋದು, ನೀವು ಇಬ್ರು ಬಂದರೆ ಎದುರಿಸ್ಬೋದು, 3 ಬಂದರೆ, 4 ಬಂದರೆ, 5 ಕುಟುಂಬ ಬಂದರೆ. ಭಾಳ ಸಾರಿ ಭಾಳ ಜನ ಹೇಳ್ತಿರ್ತಾರೆ ನನ್ನ ಹತ್ರ ಬಂದು, ಸಾರ್ ಈಗ ಆ ಓಣಿಯವರೆಲ್ಲ ನಮಗೆ ವಿರುದ್ಧವಾಗಿದ್ದಾರೆ ಸಾರ್, ಆ ಏರಿಯಾದಲ್ಲಿರೋರೆಲ್ಲ ನಮಗೆ ವಿರುದ್ಧವಾಗಿದ್ದಾರೆ ಸಾರ್, ಇಡೀ ಅರ್ಧ ಊರು ಅವ್ರ ಕಡೆ ಇದೆ ಸಾರ್, ಇನ್ನು ಕೆಲವರು ಇಡೀ ಊರೂರೇ ಅವ್ರ ಕಡೆ ಇದೆ ಸಾರ್, ನಾನು ಒಬ್ಬನೇ ಇದ್ದೀನಿ ಸಾರ್, ನಮ್ದು ಒಂದೇ ಕುಟುಂಬ ಸಾರ್, ಅವರೆಲ್ಲ ಒಂದು ಪಕ್ಷ ಸಾರ್, ನಾನೊಬ್ಬನೇ ಒಂದು ಪಕ್ಷ ಸಾರ್. ಆ ರೀತಿ ಇರುವಾಗ ಎದುರಿಸಲಿಕ್ಕಾಗ್ತದ? ಆಗಲ್ಲ. ಒಂದೊಂದು ಸಾರಿ ದೇವ್ರು ನಂಬಿದಂಥ ಕುಟುಂಬ ಒಂದೇ ಒಂದಿರುತ್ತೆ, ಉಳಿದವರೆಲ್ಲ ಅನ್ಯರಿರ್ತಾರೆ. ಆ ಒಂದು ಕುಟುಂಬ ಇಡೀ ಊರಿನ ಎದುರಿಸ್ಬೇಕಂದ್ರೆ ಆಗಲ್ಲ. ಆದರೂ ಸಹ ಆ ವಿರೋಧದ ಮಧ್ಯದಲ್ಲೇ, ಆ ಹಿಂಸೆ ಮಧ್ಯದಲ್ಲೇ ದೇವ್ರ ಮಕ್ಕಳು ಹಂಗೆ ಮುಂದೆ ಸಾಕ್ತಿರ್ತಾರೆ ಪ್ರೇಯರ್ ಮಾಡಿಕೊಂಡು. ಇಲ್ಲಿ ಕೂಡ ಯೆಹೋಷಾಫಾಟನಿಗೆ ಒಂದು ಕಷ್ಟ ಬಂದು ಒದಗಿದೆ. ಮೂರು ಸೈನ್ಯಗಳು ಬಂದು ಮುತ್ತಿಗೆ ಆಗ್ತಾ ಇದೆ, ಮೂರು ದೇಶಗಳು ಒಂದಾಗಿ ಬರ್ತಾ ಇದೆ, ಮೂರು ಅರಸರು ಒಂದಾಗಿ ಬರ್ತಾ ಇದ್ದಾರೆ. ಏನ್ ಮಾಡ್ಬೇಕು? ತೋಚದ ಪರಿಸ್ಥಿತಿ, ದಾರಿ ಕಾಣದ ಪರಿಸ್ಥಿತಿ, ತಿಳಿತಾ ಇಲ್ಲ ಏನ್ ಮಾಡ್ಬೇಕಂತ. ಯುದ್ಧ ಮಾತ್ರ ಮಾಡ್ಲೇಬೇಕು, ತಪ್ಪಿಸ್ಕೊಳ್ಳಂಗಿಲ್ಲ. ಆದ್ರೆ ಯುದ್ಧದ ರಿಸಲ್ಟ್ ಇವನಿಗೆ ಅಡ್ವಾನ್ಸ್ ಆಗಿ ಗೊತ್ತಾಗಿದೆ. ಏನಂತ? ನಾವು ಸೋಲ್ತೇವೆ, ನಾವು ಸಾಯ್ತೇವೆ, ನಮ್ಮ ಪ್ರಾಣಗಳು ಕಳ್ಕೊಳ್ತೇವೆ, ನಮ್ಮ ಸೈನಿಕರ ಪ್ರಾಣ ಕಳ್ಕೊಳ್ತೇವೆ, ನಮ್ಮ ಸೈನಿಕರ ಮಕ್ಕಳು ಅನಾಥ, ಅವರು ಹೆಂಡತೀರು ವಿಧವೆಯರಾಗ್ತಾರೆ, ಅನಾಥರಾಗ್ತಾರೆ. ಯುದ್ಧದ ರಿಸಲ್ಟ್ ಅಡ್ವಾನ್ಸ್ ಆಗಿ ಗೊತ್ತಾಗಿದೆ. ಭಯಂಕರ ಇಕ್ಕಟ್ಟಿನ ಪರಿಸ್ಥಿತಿ, ಭಯಂಕರ ಕ್ರಿಟಿಕಲ್ ಪರಿಸ್ಥಿತಿ, ಏನ್ ಮಾಡ್ಬೇಕ ತೋಚದ ಪರಿಸ್ಥಿತಿ. ಆಗ ರಾಜನಿಗೆ ಬಹಳ ಜನ ಐಡಿಯಾ ಕೊಟ್ಟಿರ್ಬೋದು, ರಾಜ ಹಿಂಗ್ ಮಾಡ, ರಾಜ ಈ ಹಿಂಗ್ ಮಾಡ, ರಾಜ ಈ ಐಡಿಯಾ ಮಾಡ, ರಾಜ ಈ ಐಡಿಯಾ ಉಪಯೋಗಿಸ್, ರಾಜ ಹಿಂಗ್ ತಪ್ಸ್ಕೋಬಹುದು, ರಾಜ ಹಿಂಗ್ ಬುದ್ಧಿವಂತಿಕೆ ಮಾಡ್ಬೋದು, ರಾಜ ಬಹಳ ಜನ ಐಡಿಯಾ ಕೂಡ ಕೊಡ್ಬೋದು. ಒಂದ್ ನಾವು ಕಷ್ಟದಲ್ಲಿದ್ದಾಗ ಬಹಳ ಜನ ಐಡಿಯಾ ಕೊಡ್ತಾರೆ, ಬಹಳ ಜನ ಐಡಿಯಾ ಕೊಡ್ತಾರೆ. ಒಬ್ಬೊಬ್ಬರು ಐಡಿಯಾ ತಗೊಂಡ್ರೆ ಒಂದೊಂದು ಐಡಿಯಾಗಳು ಉದ್ಧಾರ ಆಗ್ತಾವೆ, ಒಂದೊಂದು ಐಡಿಯಾಗಳು ಕೇಳಿದ್ರೆ ಮನೆ ಮುರ್ಕೋಬೇಕು. ನಾವೇ ಕೊಡ್ತಾರೆ ನಿಮ್ಗೆ ಐಡಿಯಾ, ಕೊಡೋಕೆ ಭಾಳ ಜನ ಇದ್ದಾರೆ, ಎಲ್ಲರ ಐಡಿಯಾ ಕೇಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕೆಲವು ಸಾರಿ ಕೆಲವು ಜನ ಸೇವಕರ ಹತ್ರ ಕೇಳ್ದಂಗೆ ಯಾರೋ ಐಡಿಯಾ ಕೇಳಿ ಎಲ್ಲ ಕಳ್ಕೊಂಡು ಈ ಕಡೆ ಪಾಸ್ಟರ್ ಹತ್ರ ಹೇಳೋಕ್ಕಾಗದೆ, ಯಾರಿಗೂ ಹೇಳೋಕ್ಕಾಗದೆ ಒಳಗಡೆ ಅಳ್ತಾ ಇದ್ದಾರೆ. ಪಾಪ, ನನಗೆ ಯಾರೋ ಮೂಲಕ ಗೊತ್ತಾಗಿದೆ, ನಮ್ಗೊಂದು ಮಾತು ಹೇಳಿದ್ರೆ ನಾನು ಹೇಳ್ತಿದ್ನಲ್ವಾ ಅಂತ. ಓಕೆ, ಅದಿರಲಿ, ದೇವರಿಗೆ ಸ್ತೋತ್ರ. ಇಲ್ಲಿ ಕೂಡ ಏನ್ ಮಾಡ್ತಾರೆ, ಬಹಳ ಜನ ಐಡಿಯಾ ಕೊಟ್ಟಿದ್ದಾರೆ, ಮೂರು ದೇಶ ಒಂದಾಗಿ ಬರ್ತಾ ಇದೆ, ಮೂರು ಅರಸರು ಒಂದಾಗಿ ಬರ್ತಾ ಇದ್ದಾರೆ, ಮೂರು ದೊಡ್ಡ ಸೈನ್ಯ ವಿರುದ್ಧವಾಗಿ ಬರ್ತಾ ಇದೆ ಅನ್ನುವಾಗ ಇವನಿಗೆ ಕೊಟ್ಟಲ್ಲ ಆಲೋಚನೆ, ಯಾರು ಯೆಹೋಷಾಫಾಟನು ಸಹ
अनेक जन आलोचने प्लान को आ प्लान सैड देवर हत्र हि मणकाल केतने अय्या नान यहा प्लान प्रकार ಯಾವೈಡಿಯಾ ಪ್ರಕಾರ ಮಾಡಲ್ಲ ನೀನೆ ನನಗೆ ಸಹಾಯ ಮಾಡಬೇಕು ನೀನೆ ನನಗೆ ಅದ್ಭುತ ಮಾಡಬೇಕು ನೀನೆ ನಮ್ಮನ್ನ ಕಾಪಾಡಬೇಕು ನೀನೆ ನಮ್ಮನ್ನ ರಕ್ಷಿಸಬೇಕು ಅಮ್ಮ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯ ನಂತರ ನಿಮ್ಮ ತರ ಸಾಮಾನ್ಯ ವ್ಯಕ್ತಿ ಅನ್ಕೊಂಡಿಯ ರಾಜ ಇವತ್ತು ಒಂದು ತಿಂಗಳ 1 ಲಕ್ಷ ರೂಪಾಯಿ ಸಂಬಳ ಬರೋರೇ ಬಂದು ಕೂತ್ಕೊಳ್ಳಲ್ಲ ಇಲ್ಲಿ ಏ ನನಗೇನು ನನಗೆ ದೊಡ್ಡ ಜಾಬ್ ಇದೆ ನನಗೆ ದೊಡ್ಡ ಸಂಬಳ ಇದೆ ನನಗೆ ದೊಡ್ಡ ಸ್ಯಾಲರಿ ಇದೆ ಅಂತ ಹಳ್ಳಿ ಜನರ ಮಧ್ಯೆ ಕೂಲಿ ಮಾಡೋ ಜನರ ಮಧ್ಯೆ ಹೀನವಾಗಿರುವಂತ ಜನ ನಾನೇ ಕೂತ್ಕೊಳ್ಳ ಅಂತಾರೆ ರಾಜಕೀಯದಲ್ಲಿ ಸ್ಥಾನ ಇದ್ರೆ ಬರಲ್ಲ ಒಂದು ಎಂಎಲ್ಎ ಸ್ಥಾನ ಇದ್ರೆ ಬರಲ್ಲ ಒಂದು ಪ್ರೆಸಿಡೆಂಟ್ ಸ್ಥಾನ ಇದ್ರೆ ಬರಲ್ಲ ಆದರೆ ಯೆಹೋಷಾಫಾಟನು ತಾನು ರಾಜ ಅನ್ನುವಂಥದ್ದು ಇದ್ರು ಕೂಡ ಆ ಸ್ಥಾನ ಮರೆತು ಆ ಪೋಸ್ಟ್ ಮರೆತು ಆ ಪದವಿ ಮರೆತು ದೇವರ ಸನ್ನಿಧಾನ ಬಂದು ಮಣಕಲ ಹಾಕಿದಾನೆ ನೀನೆ ದಿಕ್ಕಯ್ಯ ಏನಂತ ಪ್ರಾರ್ಥನೆ ಮಾಡ ಗೊತ್ತಾ ಈ ಮಹಾ ಸಮೂಹದ ಮುಂದೆ ನಿಲ್ಲಕ್ಕೆ ನಮ್ಮತ್ರ ಬಲ ಇಲ್ಲಯ್ಯ ನಮ್ಮತ್ರ ಶಕ್ತಿ ಇಲ್ಲಯ್ಯ ಅವರು ಮೂರು ಸೈನ್ಯ ನಮ್ದು ಒಂದೇ ಸೈನ್ಯಯ್ಯ ನಿನ್ನ ಮುಂದೆ ಅಡ್ಡ ಬಿದ್ದೀನಯ್ಯ ನಿನ್ನ ಪಾದದಲ್ಲಿ ಅಡ್ಡ ಬಿದ್ದೀನಯ್ಯ ನೀನೇ ದಾರಿ ತೋರಿಸ್ಬೇಕಯ್ಯ ಆಮೆನ್ ಯಾಕೆ ಹೇಳ್ರಿ ಯಾಕೆ ಗೊತ್ತಾ ಚೆನ್ನಾಗಿ ಹೇಳ್ರಿ ಅವನಿಗೆ ಗೊತ್ತು ಇದು ನನ್ನ ಕೈಯಿಂದ ಫೇಸ್ ಮಾಡಕಾಗಲ್ಲ ಅಮ್ಮ ಒಂದು ಮಾತು ಹೇಳ್ತೀನಿ ದೇವರಿಗೆ ಸ್ತೋತ್ರ ಹಲ್ಲೆಲೂಯಾ ನಿಮ್ಮ ಜೀವಿತದಲ್ಲಿ ಕೂಡ ಇದು ಆಗಲ್ಲ ಇದು ಅಸಾಧ್ಯ ಇನ್ನು ನಾವು ಏನು ಪ್ರಯತ್ನ ಮಾಡಿದ್ರೂ ಆಗಲ್ಲ ಅನ್ನುವಂತ ಯಾವುದಾದ್ರೂ ಕಾರ್ಯ ಇದ್ರೆ ನೀನು ಏನು ಪ್ಲಾನ್ ಮಾಡಕ್ಕೆ ಹೋಗಬೇಡ ದೇವರು ಬಂದು ಅಡ್ಡ ಬೀಳಷ್ಟೇ ದೇವರು ಬಂದು ಅಡ್ಡ ಬೀಳಷ್ಟೇ ಮನೆ ಕಟ್ಟಲಿಕ್ಕೆ ಅಸಾಧ್ಯವಾಗಿದೆಯಾ ದೇವ್ರ ಪಾದದಲ್ಲಿ ಹೋಗಿ ಅಡ್ಡ ಬೀಳು ಮಕ್ಕಳು ಮದುವೆ ಮಾಡುವಂತ ವಿಷಯ ಅಸಾಧ್ಯವಾಗಿದೆಯಾ ಹೋಗಿ ದೇವ್ರ ಪಾದದಲ್ಲಿ ಅಡ್ಡ ಬೀಳು ಅಧಿಕಾರಿಗಳು ಮಾಡಿಕೊಡುವಂತ ಕೆಲಸ ಸರಿಯಾದ ಸಮಯಕ್ಕೆ ಮಾಡಿಕೊಡ್ತಾ ಇಲ್ವಾ ತಿರುಗಾಡಿ ಸಾಕಾಗಿದೆಯಾ ಇದು ಆಗದೇ ಇಲ್ಲ ಬಿಡಪ್ಪ ಅಂತ ಇದೆಯಾ ಯೇಸಯ್ಯ ಪಾದದಲ್ಲಿ ಹೋಗಿ ಅಡ್ಡ ಬೀಳು ನಿಮ್ ತಾಯಿ ವಾಸಿ ಆಗಲ್ಲ ನಿಮ್ ತಂದೆ ವಾಸಿ ಆಗಲ್ಲ ನಿಮ್ ಗಂಡ ವಾಸಿ ಆಗಲ್ಲ ನಿಮ್ ಅಣ್ಣ ವಾಸಿ ಆಗಲ್ಲ ನಿಮ್ ತಮ್ಮ ವಾಸಿ ಆಗಲ್ಲ ನಿಮ್ ಮಕ್ಕಳು ವಾಸಿ ಆಗಲ್ಲ ಅಂತ ಹೇಳ ವಾಪಸ್ ಕಳಿಸಿದಾರ ಯೇಸಯ್ಯ ಪಾದದಲ್ಲಿ ಅಡ್ಡ ಬೀಳಷ್ಟೇ ಯೇಸಯ್ಯ ಪಾದದಲ್ಲಿ ಅಡ್ಡ ಬೀಳಷ್ಟೇ ರಾಜ್ಯ ಮಾಡಿದ ಕೆಲಸ ಅದೇ ಬೇಕಾದ್ರೆ ನೀನ್ ಮಾಡೋ ಪ್ರಯತ್ನ ಎಲ್ಲ ಮಾಡು ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಒಂದು ಪ್ರಯತ್ನ ಮಾಡೋದು ಮಾತ್ರ ಮರಿಬೇಡ ದೇವ್ರ ಪಾದದಲ್ಲಿ ಅಡ್ಡ ಬೀಳು ಮಗನಿ ಮಗಳೇ ಸೋದರು ಸೋದರಿ ಅಲ್ಲಿ ಹೋಗಿ ದೇವ್ರ ಪಾದದಲ್ಲಿ ಅಡ್ಡ ಬಿದ್ದು ಏನಂತ ಪ್ರಾರ್ಥನೆ ಮಾಡಿದ ಗೊತ್ತಾ 20ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 20:12 ಓದಮ್ಮ ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ ಏನು ಮಾಡಬೇಕೆಂಬುದು ತಿಳಿಯದು ಏನ್ ಮಾಡಬೇಕೋ ತಿಳಿಯದು ಯಾರು ಹೇಳ್ತಾ ಇದಾರೆ ರಾಜ ಈ ಮಹಾ ಸಮೂಹದ ಮುಂದೆ ನಾವು ಏನ್ ಮಾಡ್ಬೇಕು ನಮ್ಗೆ ನಾವು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ದೇವ್ರೆ ನಾವು ಏನ್ ಮಾಡ್ಬೇಕಂತ ತೋಚ್ತಾ ಇಲ್ಲ ದೇವ್ರೆ ನಮಗೆ ದಾರಿನೇ ಕಾಣ್ತಾ ಇಲ್ಲ ದೇವ್ರೆ ನಮಗೆ ಮಾರ್ಗನೇ ಕಾಣ್ತಾ ಇಲ್ಲ ದೇವ್ರೆ ಇಂಥ ಸಿಚುವೇಶನ್ ಅಲ್ಲಿ ಇಂಥ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು ಯೆಸಯ್ಯ ಇಂಥ ಟೈಮಲ್ಲಿ ಯಾವ ಬಂಧುಗಳ ಕೈಯನ್ನು ನೋಡಲ್ಲ ಯಾವ ರಾಜಕೀಯ ವ್ಯಕ್ತಿ ಕೈಯನ್ನು ನೋಡಲ್ಲ ಯಾವ ಡಾಕ್ಟರ್ ಕೈಯನ್ನು ನೋಡಲ್ಲ ಇಂಥ ಟೈಮಲ್ಲಿ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಲ್ಲ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು ಎರಡನೇ ಪೂರ್ವಕಾಲ ವೃತ್ತಾಂತ 21:2 ಕೊನೆ ವಚನ ಯೆಹೋಷಾಫಾಟನು ಎದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು ಅನೌನ್ಸ್ಮೆಂಟ್ ಮಾಡಿದನು ಏನಂತ ಅನೌನ್ಸ್ಮೆಂಟ್ ಮಾಡ್ದ
ಇಂತ ಕಷ್ಟ ಬಂದಿದೆ ನಮಗೆ, ಇಂತ ಇಕ್ಕಟ್ಟು ಪರಿಸ್ಥಿತಿ ಬಂದಿದೆ ನಮಗೆ, ಇಂತ ಶೋಧನೆ ಬಂದಿದೆ ನಮಗೆ, ಇಂತ ಪರಿಸ್ಥಿತಿ ಬರಬಾರದಿತ್ತು ಬಂದಿದೆ ನಮಗೆ. ಇವಾಗ ನಮ್ಗೆ ಏನು ಮಾಡಬೇಕಂದ್ರೆ, ಎಲ್ಲರೂ ಇಂಥ ದಿನ ಇಂಥ ತಾರೀಕು ಇಂಥ ಟೈಮ್ ಎಲ್ಲರೂ ಸೇರಿ ಏನು ಮಾಡೋಣ, ನಾವು ಉಪವಾಸ ಪ್ರಾರ್ಥನೆ ಮಾಡೋಣಂತ ಡೇಟ್ ಫಿಕ್ಸ್ ಮಾಡಿ ಅನೌನ್ಸ್ಮೆಂಟ್ ಮಾಡ್ದ ಬುದ್ಧಿವಂತ. ಅವ್ರನ್ನ ಕಾಣಕ್ಕೋಗೋಣ, ಇವ್ರನ್ನ ಕಾಣಕ್ಕೋಗೋಣ, ಇಲ್ಲಾಂದ್ರೆ ಆ ರಾಜನ ಹತ್ರ ಹೋಗಿ ಸಹಾಯ ಕೇಳೋಣ, ಇಲ್ಲಾಂದ್ರೆ ಈ ರಾಜನ ಹತ್ರ ಹೋಗಿ ಸಹಾಯ ಕೇಳೋಣ ಅಂತ ಪ್ಲಾನ್ ಮಾಡಲಿಲ್ಲ. ಯಾರ ರಾಜನ ಸಹಾಯ ಕೇಳಕ್ಕೆ ಡೇಟ್ ಫಿಕ್ಸ್ ಮಾಡ್ದೆ ಗೊತ್ತಾ? ಪರಲೋಕದ ರಾಜನ ಸಹಾಯ ಕೇಳಲಿಕ್ಕೆ ಡೇಟ್ ಫಿಕ್ಸ್ ಮಾಡ್ದ, ಅನೌನ್ಸ್ಮೆಂಟ್ ಮಾಡ್ದ, ಎಲ್ಲರು ಬಂದರು. ಆ ತಾರೀಕು ರಾಜ ಯಾವ ತಾರೀಕಿನ ದಿನ ದೇವ್ರಿಗೆ ಚೌಟ್ರು ಡೇಟ್ ಫಿಕ್ಸ್ ಮಾಡಿದ್ರು, ಪ್ರಾರ್ಥನೆ ಮಾಡಲಿ, ಉಪವಾಸ ಮಾಡಲಿಕ್ಕೆ ಎಲ್ಲರೂ ಕೂಡಿ ಬಂದರು. ಒಳ್ಳೆ ರಾಜ ಈತ, ಗಮನಿಸ್ರಿ. ಒಂದೊಂದು ಸಾರಿ ಕಷ್ಟ ಬಂದಾಗ ದೇವ್ರಿಗೆ ಸ್ತೋತ್ರ, ನಾವೇನು ಮಾಡ್ತೀವಂದ್ರೆ, ನಾವೊಬ್ಬರೇ ಹೋಗ್ತೀವಿ, ರಾಜ ಮಾಡಿದ ನೋಡ್ರಿ, ತಾನೊಬ್ಬನೇ ಅಲ್ಲ, ಇಡೀ ದೇಶನೇ, ಪ್ರತಿ ಯಹೂದ್ಯರು ಸಹ ಏನು ಮಾಡಿದ್ರು, ಹಾಂ, ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ ರಾಜ. ಒಂದೊಂದು ಸಾರಿ ನಾವೇನು ಮಾಡ್ತೀವಿ, ನಾವು ಕಷ್ಟ ಬಂದರೆ ಗಂಡ ಹೆಂಡತಿ ಒಂದೇ ಪ್ರಾರ್ಥನೆ ಮಾಡ್ತೀವಿ, ಮಕ್ಕಳು ಪ್ರಾರ್ಥನೆ ಮಾಡಲ್ಲ. ನಾವು ನಮ್ಮ ಆತ್ಮೀಯ ಜೀವಿತ ಹೆಂಗಿರ್ಬೇಕಂದ್ರೆ, ದೇವ್ರಿಗೆ ಸೋತ್ರ, ನಾನೊಂದೇ ದೇವ್ರ ಹತ್ರ ಹೋಗೋದಲ್ಲ, ನನ್ನ ಜೊತೆ ಅನೇಕರು ದೇವ್ರ ಹತ್ರ ತರಬೇಕು. ನಾನೊಬ್ಬನೇ ಪ್ರಾರ್ಥನೆ ಮಾಡೋದಲ್ಲ, ನನ್ನ ಜೊತೆ ಇನ್ನೂ 10 ಜನನ ಪ್ರಾರ್ಥನೆ ಮಾಡಬೇಕು. ನಾನೊಬ್ಬನೇ ಆತ್ಮಿಕವಾಗಿರೋದಲ್ಲ, ನನ್ನ ಜೊತೆ 4 ಜನನ ಆತ್ಮಿಕವಾಗಿ ಆಗಂಗೆ ಮಾಡಬೇಕು. ನಾನೊಬ್ಬನೇ ಪರಿಶುದ್ಧವಾಗಿರೋದಲ್ಲ, ನನ್ನ ಜೊತೆ 10 ಜನ ಪರಿಶುದ್ಧರಾಗಿ ಮಾಡಬೇಕು. ನಾ ಒಬ್ಬರೇ ಸತ್ಯ ತಿಳ್ಕೊಳ್ಳೋದಲ್ಲ, ನನ್ನ ಜೊತೆ 10 ಜನ ಸತ್ಯ ತಿಳ್ಕೊಬೇಕು. ನಾ ಒಬ್ಬರೇ ಪರಲೋಕಕ್ಕೆ ಹೋಗೋದಲ್ಲ, ನಮ್ಮ ಜೊತೆ ಒಂದು 10 ಜನನ ಪರಲೋಕಕ್ಕೆ ಒಯ್ಬೇಕು, ಒಂದು 50 ಜನನ ಪರಲೋಕಕ್ಕೆ ಒಯ್ಬೇಕು, ಒಂದು 100 ಜನನ ಪರಲೋಕಕ್ಕೆ ಒಯ್ಬೇಕು, ಒಂದು 1000 ಜನನ ಪರಲೋಕಕ್ಕೆ ಒಯ್ಬೇಕು. ಆಮೆನ್, ಹಲ್ಲೆಲೂಯಾ. ಅದು ರಾಜ ಮಾಡ್ದ. ರಾಜ ಏನ್ ಮಾಡ್ದ, ಎಲ್ಲರೂ ದೇವ್ರ ಹತ್ರ ಅಡ್ಡ ಬೀಳೋಣ, ಎಲ್ಲರೂ ದೇವ್ರನ್ನ ಆಶ್ರಯಿಸೋಣ, ಎಲ್ಲರೂ ದೇವ್ರ ಹತ್ರ ಮೊಣಕಾಲು ಹಾಕೋಣ, ಎಲ್ಲರೂ ದೇವ್ರ ಹತ್ರ ಬೇಡೋಣ, ದೇವರು ಖಂಡಿತ ಕಾರ್ಯ ಮಾಡ್ತಾರೆ. ರಾಜ ಹೇಳಿದ್ರೆ ಕೇಳ್ದಂಗಿರ್ತಾರ. ಮನೇಲಿ ಯಜಮಾನ ಕರೆಕ್ಟ್ ಇದ್ರೆ ಇಡೀ ಮನೆ ಕರೆಕ್ಟ್ ಇರುತ್ತೆ. ಯಜಮಾನ ಕೂತ್ಕೊಂಡು ಬೀಡಿ ಸೇದ್ಕೊಂಡು ಕೂತ್ಕೊಂಡ್ರೆ ಅವನ ಮಗ ನಾಳೆ ಅವನು ಬೀಡಿ ಸೇರ್ತಾನೆ. ಯಜಮಾನನೇ 90 ಹೊಡೆದ್ರೆ ಮಗನೂ 90 ಹೊಡಿತಾನೆ. ತಂದೆ ತಾಯಿಗಳು ಪ್ರಾರ್ಥನೆ ಮಾಡಿದ್ರೆ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ. ತಂದೆ ತಾಯಿಗಳು ಪರಿಶುದ್ಧವಾಗಿದ್ದರೆ ಮಕ್ಕಳು ಪರಿಶುದ್ಧವಾಗಿರ್ತಾರೆ. ತಂದೆ ತಾಯಿಗಳು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರೆ ಮಕ್ಕಳು ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೆ. ತಂದೆ ತಾಯಿಗಳು ಆತ್ಮಿಕವಾಗಿದ್ದರೆ ಮಕ್ಕಳು ಆತ್ಮಿಕವಾಗಿರ್ತಾರೆ. ಫಸ್ಟ್ ತಂದೆ ತಾಯಿಗಳು ಮಾದರಿಯಾಗಿರಬೇಕು. ನಾನು ಭಾಳ ಇಷ್ಟಪಡ್ತೀನಿ ಯೋಶು ಪಾಠ. ನಾನೊಬ್ಬನೇ ಮಾಡ್ತೀನಿ ಬಿಡು ಅನ್ಬೋದು ಇಲ್ಲ. ಏನಂತ ಗೊತ್ತಾ, ಏಯ್ ಎಲ್ಲರೂ ಪ್ರಾರ್ಥನೆ ಮಾಡೋಣ ಕಣ್ಣ, ಎಲ್ಲರೂ ದೇವ್ರ ಮುಂದೆ ಅಡ್ಡ ಬೀಳೋಣ. ಅವನು ದೇವ್ರ ಮುಂದೆ ಅಡ್ಡ ಬಿದ್ದ, ಇಡೀ ದೇಶ ಕೂಡ, ಇಡೀ ಯಹೂದ್ಯ ಜನಾಂಗವೆಲ್ಲ ಕೂಡ ದೇವ್ರ ಮುಂದೆ ಮೊಣಕಲಾಗಿ ಪ್ರಾರ್ಥನೆ ಮಾಡಿ. ಇದು ಬರಬೇಕು. ನಾನು ಹೆಂಗಿರ್ತೇನೋ ದೇವರಲ್ಲಿ, ನನ್ನ ಗಂಡ ಹಂಗೆ ಪವರ್ಫುಲ್ ಆಗಿರ್ಬೇಕು. ಆ ಭಾರ ಪ್ರತಿ ಹೆಂಡತಿ ಒಳಗಿರ್ಬೇಕು. ನಾನು ಹೆಂಗೆ ಪವರ್ಫುಲ್ ಆಗಿದ್ದೀನೋ ನನ್ನ ಹೆಂಡತಿ ಕೂಡ ದೇವರಲ್ಲಿ ಹಂಗೆ ಪವರ್ಫುಲ್ ಆಗಿರ್ಬೇಕಂತ ಪ್ರತಿ ಗಂಡನ ಒಳಗಿರ್ಬೇಕು. ತಂದೆ ತಾಯಿಗಳಿಗೆ ದೇವರಲ್ಲಿ ಆತ್ಮಿಕವಾಗಿ ಪವರ್ಫುಲ್ ಇದ್ದಾರೋ ಮಕ್ಕಳು ಕೂಡ ಅದೇ ಪವರ್ಫುಲ್ ಆಗಿರ್ಬೇಕಂತ ಪ್ರತಿ ತಂದೆ ತಾಯಿಗಳ ಒಳಗಿರಬೇಕು. ಒಂದೊಂದು ಮನೆಯಾಗ ಹೋಗ್ಬಿಟ್ರೆ ತಂದೆ ತಾಯಿಗಳು ಪಾಪ ಅವರೇ ಮೊಣಕಲ್ ಹಾಕಿ ಅಳತಿರ್ತಾರೆ. ಪಾಪ ಪ್ರಾರ್ಥನೆ ಅಂದ ಕೂಡಲೇ ಒಂದು ಮೊಬೈಲ್ ಹಿಡ್ಕೊಂಡು ಹೋಗುತ್ತೆ ಹಿಂಗೆ ದೇವ್ವ ಹೋದಂಗೆ ಹೊರಗೆ ಮಕ್ಕಳು. ಇನ್ನೊಂದು ಹುಡುಗಿ ಪ್ರಾರ್ಥನೆ ಕೂತ್ಕೊಂತಾಗ ಹಿಂಗೆ ಹೋಗ್ತದೆ. ನಿಮ್ಮ ಮನೇಲಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮನೇಲಿ ಪ್ರತಿಯೊಬ್ಬರು ದೇವ್ರನ್ನ ಹತ್ಕೋಬೇಕು. ನೀವು ಕೂಡ ದೇವರಲ್ಲಿ ಇರಬೇಕು. ನಿಮ್ಮ ಮಕ್ಕಳು ದೇವರಲ್ಲಿ ಇರಬೇಕು. ಅವರ ಸಂತತಿ ದೇವರಲ್ಲಿ ಇರಬೇಕು. ಅವರ ಸಂತತಿ ಸಂತತಿ ದೇವರಲ್ಲಿ ಇರಬೇಕು. ನೀವು ಒಂದೇ ಪ್ರಾರ್ಥನೆ ಮಾಡಿದ್ರೆ ಏನ್ ಪ್ರಯೋಜನ ರೀ? ನೀವು ಪರಲೋಕಕ್ಕೆ ಹೋಗ್ತೀರಿ, ನಾಳೆ ನಿಮ್ಮ ಮಕ್ಕಳು ನರಕಕ್ಕೆ ಹೋಗ್ತಾರೆ. ನಿಮ್ಮ ಮಕ್ಕಳನ್ನ ರಕ್ಷಿಸೋದು ಯಾರೋ?
प्रार्थने गंडदेवर नींदे परलोक होती नि गंड नरको निंडन आत्म रक्षा यारो ते तायब देवर हत्र बंद देवर तक देवर प्रीति इबू परलोक हे मक् नरक हे ना मकलन रक्षा यारो आ ओणियल कुटुबे रक्षण इन एस्टो कुटुब रक्षण देवर तलिया नरको निम् कुटुबे परलोक होगी इडी ऐरिया नरको आ रक्षा यारो अदे यारो देवर सेवक हेतर देवर श्रोत्र नरकने हम यार कर्क हम बेड़ नरकक हे हम यार कर्क हम बेड़ा परलको हाने हम बेड़ा निन् जो हत जन कर्क निन् जो इप जन कर्क निन् जो मूव जन कर्क निन् जो ईव जन कर्क निन् जो सवर जन परलोक कर्क राज प्रार्थने सीर प्रार्थने मन दिन एलू योबन मन योब वे प्रार्थने एलू प्रेयर येसु नाम निम गंडन प्रार्थने आगली मकलू प्रार्थने इडी निम कुटुंब कुटुंबवे देवर मुंदे वर्ष इडी कुटुंब कुटुंबवे क्रिसमस हब्ब देवर कार्य माडले हालेलुया ओके देवर स्तोत्र यहूदी यहूदियर यहूद्या मक्कलु सैनिक सैनिक मक्कल या देवर सन्निधानदल कष्ट बंद उलिया स्थिति इला देवर मुंदे प्रार्थने गमन ऐन प्रार्थने देवा सैन्य मुंदे नम कई नीने ऐनो कार्य प्रार्थने गमन प्रार्थने अंद मेले केलोरु प्रार्थने देवर कार्य मार्तन नंबर के नंबल अल केवर नान सूम्ने योचने नावि प्रार्थने अल्ली युद्ध यार योशुवा हेल्तने नावि प्रार्थने देवर ऐन कार्य मार्तने देवर हम कार्य मार्तने ना कत्कंड्रे देवर कार्य ना मुदे हज्जे हाक देवर कार्य कत्कंड ना कड़ कत्कुरा गुरान हिडकंडार ना कूड़ा गुरा हिडकु ना और कत्क बंद ना प्रार्थने बंद्रे वर कत् हाँ सूम्ने ईतन मत या हंगन आगे सूम्ने बचिटक कत्ना हिडकबरकार कत्कार ईतन बैबल हिडकंड्रंतर नावे हिडकबर ना हिंगे प्रार्थने कूतक बंद कूद कर्क हाद्रे सूम्ने ईतन मत यार केल्ती अंत अल्ली गुय 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 अतर आज राजन मुंदे मतडक दम्मल अपनबिकल प्रार्थने के नंबिक प्रार्थने प्रार्थने मुगीत उपवास मुगीत आम उपवास मुगीत प्रार्थने मुगीत उपवास मुगीत ऐन देवर केद्री गा हाड़क आ युद्ध जगक्री स्तुति मे युद्ध जगक्री हंगाद्रे कत्ति तगबार देवरे बेड़ बर्ची तगबार देवरे बे मत तक देवरे देवर स्तुति मोग्री अस्टे आराधने मोग्री अस्टे केवट बरतर मत कावे क्रिसमस हब्बक हि आडाड़ोद जगड़ा नोड़ी ऊरवरेला निम्न बड़िया बरतर अंदक्री नहीं युद्ध नहीं नूर जन कटक हम युद्ध कले ना आडाडी हेर नान अर्थमक्री इवर युद्ध अज्जन वड़क बरतार नावेन अज्जन ना वो बड़गेनो कणगनो नोड़ युद्ध बरतार
ಇಲ್ಲಿ ಯೋಶು ಹೇಳ್ತಾನೆ ನೋಡ್ರಿ ದೇವ್ರ ಹೇಳ್ಯಾನ ನಾವೇನ್ ಮಾಡ್ಕೊಂಡು ಹೋಗ್ಬೇಕಂತ ಸುಮ್ಮನೆ ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ನಾವು ಹೋದ್ರೆ ನಾವೇನು ಕ್ರಿಸ್ಮಸ್ ಹಬ್ಬಕ್ಕ ಹೋಗ್ತಾ ಇದ್ದೀವಿ ಹಾಡು ಹೇಳಕ್ಕ ಎಲ್ಲಿಗೆ ಹೋಗ್ತಾ ಇರೋದು ಮೂರು ದೇಶದವ್ರು AK-47 ತಕ್ಕೊಂಡು ಏನದು ಕತ್ತಿ ತಕ್ಕೊಂಡು ಗುರಾಣಿ ತಕ್ಕೊಂಡು ಬರ್ಚಿ ತಕ್ಕೊಂಡು ಬರ್ತಾ ಇದ್ರೆ ಕುದುರೆ ಮೇಲೆ ಹಾಡು ಹೇಳ್ಕೊಂಡು ಹೋಗ್ಬೇಕಂತ ಹಾಡು ಹೇಳ್ಕೊಂಡು ಹಾಡು ಹೇಳ್ಕೊಂಡು ಹೋದ್ರೆ ನಮ್ಮನ್ನು ಚಚ್ಚಿ ಬಿಸಾಕ್ತಾರೆ ಕೆಲವರು ಬೈ ಬೈಕಂತ ಇದ್ದಾರೆ ಒಳಗಡೆ ರಾಜನ್ನ ಹೇಳಕ್ ದಮ್ಮಿಲ್ಲ ಅವ್ರಂತಾರೆ ನಾವಿವತ್ತು ಸಾಯದ ಗ್ಯಾರಂಟಿ ನಾವಿವತ್ತು ಸಾಯದ ಗ್ಯಾರಂಟಿ ನಾವಿವತ್ತು ಬಿರಿಯಾನಿ ಆಗೋದು ಗ್ಯಾರಂಟಿ ಅವ್ರು ನೋಡಿದ್ರೆ ಪರಿಚಯ ತಗೊಂಡ್ಬರ್ತಾ ಇದ್ದಾರೆ ನಾವು ತಗೊಂಡು ಬರೀ ಬೈಬಲ್ ತಗೊಂಡು ಹೋಗ್ತಾ ಇದ್ದೀವಿ ಪ್ರಾಣ ಭಯ ಅಲ್ಲೆಲೂಯ ಈ ಪಾ ಈತನ ಯಾಕೆ ನಾವು ನಂಬಿದ್ವೋ ಏನೋ ಹಾಡು ಹೇಳಿಲ್ಲ ಅವರು ಬರೇ ಸಾಯದೆ ದಾಸ ಅವರಿಗೆ ಹುನ್ರಿ ಕೆಲವ್ರು ಒಳ್ಳೇದೇ ಯೋಚನೆ ಮಾಡಲ್ರಿ ದೇವ್ರು ಜಯ ಕೊಡ್ತಾನಂದ್ರೆ ನಾವು ಸಾಯ್ತೀವಿ ನಾವು ಸಾಯ್ತೀವಿ ಸಾಯಿ ನಾನು ಸಾಯ್ಬೇಕಾದ್ರೆ ನಾನು ಬದುಕ್ತೀನಿ ಅಂತ ಮಾತಾಡ್ತೀನ್ರಿ ನಮ್ಮ ಅಜ್ಜಿ ಯಾವಾಗ್ಲೂ ಸತ್ತೋಗ್ತೀನಿ ಅಂತಿದ್ಲು ಅಜ್ಜಿ ದೇವ್ರ ಹೇಳ ನೀನು 10 ವರ್ಷ ಬದುಕ್ತೀವಿ ಅಂದ್ರೆ 10 ವರ್ಷ ಬದುಕೇ ಬಿಟ್ಲು ಅಜ್ಜಿ ಸಾಯರಿಗೆ ಬದುಕ್ಸ್ರಿ ಬದುಕ್ಸ್ರಿ ಅವ್ರು ಆಡಕ್ಕೆ ನಾ ಉಳಿಯಲ್ಲ ಅಂತ ಹೋದ್ರು ಆಮೇನ್ ಕೆಲವರು ಕೆಲವರು ಕೇಳ್ರಿ ಆರಾಧನೆ ಮಾಡ್ಕೊಂಡು ಹೋದ್ರು ಸ್ತುತಿ ಮಾಡ್ಕೊಂಡು ಹೋದ್ರು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರು ಜಲ್ದಿ ಹೊಡ್ಕೊಂಡು ಹೋದ್ರು ಆರಾಧನೆ ಮಾಡ್ಕೊಂಡು ಹೋದ್ರು ಎಲ್ಲಿಗೆ ಹೋದ್ರು ಗೊತ್ತಾ ಆ ಯುದ್ಧ ನಡೆಯುವ ಸ್ಥಳಕ್ಕೆ ಹೋದ್ರು ಒಂದು ಆಶ್ಚರ್ಯ ಅಲ್ಲಿ ಒತ್ತಿ ನೋಡ್ರಿ ಏನಾಗಿದೆ ಅಲ್ಲಿ ಏನಾಗಿದೆ ಅಲ್ಲಿ ಒತ್ತಿ ನೋಡಿ ಆಮೇನ್ ಆಮೇನ್ ಕೇಳ್ರಿ ಈಗ ಓದೋ ಮಾತು ಕೇಳಿ ನಿಮಗೆ ಇಷ್ಟ ಆದರೆ ತಲೆ ಕೆಟ್ಟೋದ್ರೆ ಚಪಾಳೆ ತಟ್ಟಬೇಕು ಕತ್ತಿ ತಗೊಂಡೋದ್ರ ಬರ್ಚಿ ತಗೊಂಡೋದ್ರ ಗುರಾಣಿ ತಗೊಂಡೋದ್ರ ಒಳಗೆಲ್ಲ ಚುಚ್ಚಕ್ಕ ಕತ್ತಿನ ಇಟ್ಕೊಂಡಿದ್ರ ಈ ಬೈಬಲ್ ಕೂಡ ಇಲ್ಲಮ್ಮ ಆರಾಧನೆ ಮಾಡ್ಕೊಂಡೋದ್ರ ಅಷ್ಟೇ ಆರಾಧನೆ ಮಾಡ್ಕೊಂಡೋದ್ರ ಅಷ್ಟೇ ಹೋದ್ರೆ ಅಲ್ಲೋಗಿ ನಿಂತ್ಕೊಂಡಾರೆ ಯುದ್ಧ ಮಾಡಿದ್ರ ಇಲ್ಲ ನೋಡೋಣ ಏನಾಯ್ತು ಈಗ ಓದೋ ವಾಕ್ಯ ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ಬೇಕು ಎರಡನೇ ಪೂರ್ವಕಾಲ ವೃತ್ತಾಂತ 20-24 ವಾಕ್ಯ ಓದುವಾಗ ಇಷ್ಟ ಆದ್ರೆ ಚಪ್ಪಳೆ ತಡಬೇಕು ಕೂಗ್ಬೇಕು ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹ ಇದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಎಣಗಳ ಹೊರತಾಗಿ ಜೀವದ ತುಳಿದವರು ಯಾರು ಕಾಣಿಸಲಿಲ್ಲ ಹಲ್ಲೆಲೂಯಾ ಅಲ್ಲಿ ಹೋಗಿ ನೋಡಿದ್ರೆ ಜೀವ ಇರುವಂತ ಸೈನಿಕನ ಒಬ್ಬನ ಎಲ್ಲರೂ ಎಣವಾಗಿ ಬಿದ್ದಿದ್ದಾರೆ ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗಿದೆ ಯಾರು ಹೊಡೆದಾಕಿದ್ದ ಅವ್ರನ್ನ ಯುದ್ಧ ಮಾಡಿದ್ರ ನಾ ಉಳಿಯಲ್ಲ ನಾವು ಸಾಯ್ತೀವಿ ಅಂತಂದ್ರಲ್ಲ ನಾಚಿಕೆ ಆಗತ್ತ ಅವ್ರಿಗೆ ನೀನ್ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಸಮಸ್ಯೆಗಳ ಜೊತೆ ದೇವ್ರ ಯುದ್ಧ ಮಾಡ್ತಾನೆ ನೀನು ಯುದ್ಧ ಮಾಡಬೇಡ ಯುದ್ಧವು ನಿನ್ನದಲ್ಲ ಯೆಹೋವನೇ ಯುದ್ಧ ಮಾಡುವ ಯುದ್ಧ ನೀನ್ ಮಾಡಬೇಡ ಸಮಸ್ಯೆ ಜೊತೆ ನೀನು ಯುದ್ಧ ಮಾಡಬೇಡ ವೈರಿ ಜೊತೆ ನೀನು ಯುದ್ಧ ಮಾಡಬೇಡ ಶತ್ರು ಜೊತೆ ನೀನು ಯುದ್ಧ ಮಾಡಬೇಡ ನೀನ್ ಪ್ರಾರ್ಥನೆ ಮಾಡು ನೀನ್ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಸಮಸ್ಯೆಗಳ ಜೊತೆ ದೇವರು ಯುದ್ಧ ಮಾಡ್ತಾನೆ ನಿನ್ ಕುಟುಂಬ ಭಯಂಕರವಾದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡತ್ತ ಪ್ರೇಯರ್ ಮಾಡು ಆ ಪ್ರಾರ್ಥನೆ ಮೂಲಕ ಸಮಸ್ಯೆಯಿಂದ ದೇವ್ರು ನಿನ್ ಕುಟುಂಬನ ಹೊರಗೆ ತರ್ತಾನೆ ನಿನ್ ಗಂಡ ಭಯಂಕರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದಾನ ಭಯಂಕರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ ನೀನ್ ಪ್ರೇಯರ್ ಮಾಡು ದೇವರ ಸಮಸ್ಯೆ ನಿನ್ ಗಂಡನ ಹೊರಗೆ ತರ್ತಾನೆ ನಿನ್ ತಾಯಿನೋ ನಿನ್ ತಂದೆನೋ ನಿನ್ ಗಂಡನೋ ನಿನ್ ಮಗನೋ ನಿನ್ ತಮ್ಮನೋ ನಿನ್ ಅಣ್ಣನೋ ಭಯಂಕರ ಅನಾರೋಗ್ಯದಲ್ಲಿ ಹಾಸಿಗೆಯಲ್ಲಿ ಬಿದ್ದಿದಾನ ನಿನ್ ಪ್ರೇಯರ್ ಮಾಡು ದೇವರ ಪ್ರಾರ್ಥನೆ ಮೂಲಕ ನಿನ್ನ ತಾಯಿನ ತಂದೆನ ಗಂಡನ ಮಕ್ಕಳನ್ನ ತಮ್ಮನ ಅಣ್ಣನ ದೇವರು ಭಯಂಕರ ಆ ಸ್ಥಿತಿಯನ್ನ ದೇವರು ಹೊರಗೆ ತರ್ತಾನೆ ನೀನ್ ಪ್ರಾರ್ಥನೆ ಮಾಡಿದ್ರೆ ಆ
ಅಸಾಧ್ಯವಾದ ಕಾರ್ಯಗಳು ದೇವರು ಸಾಧ್ಯ ಮಾಡ್ತಾನೆ. ಆಮೆನ್. ಹಲ್ಲೆಲೂಯ. ನಿಜ ನಿಜ. ಒಂದೊಂದು ಸಾರಿ ನಮ್ಗೆ ಎದುರಾಗ ಕಷ್ಟ ನೆನೆಸ್ಕೊಂಡ್ರೆ ಅಪ್ಪ ಇದು ಏನಪ್ಪ ಹಿಂಗೆ ಅಂತ ಇರ್ತದೆ. ಆಮೆನ್. ನಮಗೆ ಆ ಸಮಸ್ಯೆ ದೊಡ್ಡದು, ನಿನಗೆ ಆ ಸಮಸ್ಯೆ ದೊಡ್ಡದು, ನಿಮಗೆ ಆ ಸಮಸ್ಯೆ ದೊಡ್ಡದು, ನನ್ನ ದೇವರಿಗೆ ಅದು ಸಮಸ್ಯೆ ದೊಡ್ಡದಲ್ಲ. ನನ್ನ ದೇವರಿಗೆ ಅದು ಸಮಸ್ಯೆ ದೊಡ್ಡದಲ್ಲ. ಪ್ರೇಯರ್ ಮಾಡೋದು ನಿಲ್ಲಿಸ್ಬೇಡ, ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬೇಡ, ವಿಶ್ವಾಸ ಕಡಿಮೆ ಮಾಡ್ಕೋಬೇಡ. ನೀನು ನಂಬೋ, ನೀನು ಆರಾಧನೆ ಮಾಡುವಾಗ ಯಾವುದಾದ್ರೂ ಅಧಿಕಾರಿ ಕೆಲಸನೇ ಮಾಡಲ್ವಾ? ಸುಮ್ಮನೆ ಆಗ ದನಗಳು ಹೋದಂಗೆ ಹೋಗಿ ನಿಂತ್ಕೊಂಡು ಸಾರ್ ನನ್ನ ಕೆಲಸ ಮಾಡ್ಕೊಡಿ ಸರ್ ಅಂದರೆ ಹೋಗಯ್ಯ, ಬೆಳಬೆಳಿಗ್ಗೆ ಬಂದು ಹೋಗಯ್ಯ ಮಾಡ್ಕೊಡಲ್ಲ ಅಂತ. ಮನೇಲಿ ಒಂದು ಹಾಡು ಹೇಳಿ ಹೋಗು, ಮನೇಲಿ ಮನೇಲಿ ಏಸಾಯಿಗೆ ಒಂದು ಒಂದು ಸ್ತುತಿ ಮಾಡಿ ಹೋಗು, ಒಂದು ಪ್ರಾರ್ಥನೆ ಮಾಡಿ ಹೋಗು, ಅಧಿಕಾರಿ ಮುಂದೆ ನಿಂತ್ಕೋ. ಆ ಆಫೀಸ್ನ ದೇವರು ತನ್ನ ಕಂಟ್ರೋಲ್ ತಗೊಳ್ತಾನೆ. ಆ ಆಫೀಸ್ನ ನೀನು ಇಲ್ಲಿ ಪ್ರೇಯರ್ ಮಾಡಿದ್ರೆ ಪ್ರೇಯರ್ ಮಾಡಿ ಸುಮ್ಮನೆ ದನ ನುಗ್ಗಿದಂಗೆ ಹೋಗಿ ನುಗ್ಗಿ ಏನು ನಡೆಯಲ್ಲ, ಪ್ರಾರ್ಥನೆ ಮಾಡ್ದಂಗೆ ಹೋದ್ರೆ ಏನು ನಡೆಯಲ್ಲ. ಮನೇಲಿ ಪ್ರೇಯರ್ ಮಾಡಿ ಹೋಗು, ಆಫೀಸ್ ದೇವ್ರು ಕಂಟ್ರೋಲ್ ತಗೊಳ್ತಾನೆ. ಆ ಕೋರ್ಟ್ನ ದೇವ್ರು ಕಂಟ್ರೋಲ್ ತಗೊಳ್ತಾನೆ. ಆ ಅಧಿಕಾರಿನ ದೇವ್ರು ಕಂಟ್ರೋಲ್ ತಗೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಆ ವೈರಿ ಕುಟುಂಬನ ದೇವ್ರು ಕಂಟ್ರೋಲ್ ತಗೊಳ್ತಾನೆ. ನೀನು ಆವಾಗ ಹೋಗುವಾಗ ದೇವ್ರ ಕಂಟ್ರೋಲ್ ಇರುವಾಗ ಜಯ ನಿಂದೆ, ಸಕ್ಸಸ್ ನಿಂದೆ, ವಿಜಯ ನಿಂದೆ, ಅದ್ಭುತ ನಿಂದೆ. ಪ್ರಾರ್ಥನೆ ಮಾಡುವಾಗ ನಿನ್ನ ಸಹಾಯಕ್ಕೆ ದೇವ್ರು ನಿನ್ನ ಜೊತೆಗೆ ಬರಲ್ಲ, ನಿನಗಿಂತ ಮುಂಚೆ ಹೋಗಿ ಅಲ್ಲಿ ದೇವ್ರು ಕಾರ್ಯ ಮಾಡ್ತಾನೆ. ನೀನಲ್ಲಿ ಹೋಗಿ ಮುಟ್ಟೋದ್ರೊಳಗಡೆ ಜಯ ನಿಂದೆ. ದಾನಿಯಲ್ನ ಸಿಂಹದ ಗವಿಯಲ್ಲಿ ಹಾಕಿದಾಗಲ್ಲ ದೇವ್ರು ಬಂದಿದ್ದು. ಸಿಂಹದ ಗವಿಯಲ್ಲಿ ದಾನಿಯಲ್ನ ಹಾಕೋದಕ್ಕಿಂತ ಮುಂಚೆ ದೇವ್ರು ಅಲ್ಲಿದ್ದ. ದಾನಿಯಲ್ಲ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಿದ್ದ. ಆಮೆನ್. ಶದ್ರಕ್ ಮೇಶಕ್ ಅಬೇದ್ನೆಗೌರ್ನ ಬೆಂಕಿಯಲ್ಲಿ ಆದ್ಮೇಲೆ ಹಾಕಿದ ಮೇಲೆ ದೇವ್ರು ಹೋಗ್ಲಿಲ್ಲ, ಆಲ್ರೆಡಿ ದೇವ್ರು ಬೆಂಕಿಯಲ್ಲಿದ್ದ. ನಿನ್ನಿಲ್ಲಿ ಪ್ರಾರ್ಥನೆ ಮಾಡಿದ್ರೆ ನನ್ನ ದೇವ್ರು ಆಲ್ರೆಡಿ ಆಫೀಸಲ್ಲಿ ಹೋಗ್ತಾನೆ, ಆ ಕೋರ್ಟಲ್ಲಿ ಹೋಗ್ತಾನೆ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ತಾನೆ, ಅಧಿಕಾರಿ ಹತ್ರ ಹೋಗ್ತಾನೆ, ಆ ವೈರಿ ಕುಟುಂಬಕ್ಕೆ ಹೋಗ್ತಾನೆ. ತನ್ನ ಕಂಟ್ರೋಲ್ ತಕ್ಕೊಂಡು ನಿನ್ನ ಕೆಲಸ ದೇವ್ರು ಸಕ್ಸಸ್ ಮಾಡ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಹೇಳ್ರಿ. ಪ್ರಾರ್ಥನೆ ಮೂಲಕ ಅಸಾಧ್ಯವಾದ ಕಾರ್ಯಗಳು. ಪ್ರಾರ್ಥನೆ ಮಾಡುವಾಗ ದೇವ್ರು ಬರೀ ಗಮನಿಸ್ರಿ, ಯೋಶಫಾಟನ್ಗೆ ಏನ್ ನಡೆಸ್ಕೊಡ್ಬೇಕಾಗಿತ್ತು ಯೋಶಫಾಟನ್ಗೆ ಏನ್ ದೇವ್ರು ನಡೆಸ್ಕೊಡ್ಬೇಕಾಗಿತ್ತು? ಯೋಚನೆ ಮಾಡಿ ಹೇಳಿ, ಏನ್ ನಡೆಸ್ಕೊಡ್ಬೇಕಾಗಿತ್ತಮ್ಮ ಯುದ್ಧದಲ್ಲಿ? ಹೇಳ್ರಿ. ಅದು ಅನುಮಾನ ಪಟ್ಕೊಂಡು ನಾನೇನೋ ದೊಡ್ಡ ಕ್ವಶನ್ ಕೇಳ್ಬಿಟ್ಟಿನಿ, ತಲೆ ತಲೆ ಕೆರ್ಕನ್ನ ಅಂತ ಕ್ವಶನ್ ಕೇಳಿ ನನಗೆ. ಹಿಂಗ್ಯಾಕೆ ಮಾಡ್ತೀರಿ? ಯುದ್ಧದಲ್ಲಿ ಜಯ ಸಿಗಬೇಕಾಗಿತ್ತು. ಇಷ್ಟಾದ್ರೆ ಸಾಕು ಯಾರಿಗೆ? ಆಮೇನ್. ಒಂದೊಂದು ಸಾರಿ ನಾವು ದೇವ್ರ ಹತ್ರ ಯಾವುದೋ ಒಂದು ಕೇಳಕ್ಕೆ ಬಂದರೆ ದೇವ್ರು ಎರಡು ಕೊಡ್ತಾನೆ. ಇಲ್ಲಿ ಕೂಡ ಯೋಶಫಾಟನಿಗೆ ಯುದ್ಧದಲ್ಲಿ ಜಯ ಸಿಕ್ಕರೆ ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಂತ ಆತ ಹೇಳಿದ್ರೆ ದೇವ್ರು ಹೇಳ್ತಾನೆ, ಅಯ್ಯಯ್ಯೋ ಇಷ್ಟಗನಾ, ನೀನಿಷ್ಟೇ, ನಾನು ಇನ್ನು ದೊಡ್ಡದು ಮಾಡ್ತೀನಿ ನಿನ್ನ ಜೀವನದಲ್ಲಿ. ಕೇಳ್ರಿ, ಹೋದ್ರು ಹಾಡಾಡ್ಕೊಂಡು ಹೋದ್ರು ಎಲ್ಲರೇನಾಗಿದ್ದಾರೆ? ಸತ್ತು ಹೆಣವಾಗಿ ಬಿದ್ದಿದ್ದಾರೆ. 2ನೇ ಪೂರ್ವಕಾಲ ವೃತ್ತಾಂತ 20-25. ಯೆಹೋಷಾಫಾಟನ ಅವನ ಜನರು ಎಲ್ಲಿಗೆ ಬಂದ್ರು ಗೊತ್ತಾ? ಎಲ್ಲಿಗೆ ಬಂದ್ರು ಹೇಳ್ರ? ಅವರು ಯುದ್ಧ ಸ್ಥಳಕ್ಕೆ ಬಂದ್ರು. ಬಂದಾಗ ಜನ ಎಲ್ಲ ಏನಾಗ್ಯಾರ? ಸತ್ತು ಬಿದ್ದಾರೆ. ಗಂಡ್ ಮಕ್ಕಳೆಲ್ಲ ಇದ್ದಾರ? ರಾಜ ಏನಾಗಿದ್ದಾನ? ಸೈನಿಕರು ಸತ್ತು ಬಿದ್ದಾರೆ. ಮಂತ್ರಿಗಳು, ಶತಾಧಿಪತಿಗಳು, ಲೀಡರ್ಗಳು ಸತ್ತು ಬಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತು ಬಿದ್ದಾರೆ. ಇವ್ರು ಮಾಡಿದ ಕೆಲಸ ಏನು ಗೊತ್ತಾ? ಅವರೆಲ್ಲ ಸತ್ತು ಬಿದ್ದರಲ್ಲ, ಸತ್ತು ಬಿದ್ದ್ಮೇಲೆ ಏನು ಮಾಡಿದ್ರು ಗೊತ್ತಾ? ಒಬ್ಬೊಬ್ಬ ನೀಟ್ ಹಿಡ್ದಪ್ಪ ಚೈನ್ ಹಾಕೊಂಡು ಬಿದ್ದಾನ. ಏನು ಮಾಡಿದ್ರು? ಕಚ್ಕೊಂಡು ಈ ಬ್ರಾಸ್ಲೈಟ್ ಬಿಚ್ಕೊಂಡ್ರು ಕೊಳ್ಳಾಗ ಚೈನ್, ಈ ಕಡೆ 5 ಉಂಗುರ ಇನ್ನೊಬ್ಬನ ಕೈಯಾಗ ಬಿಚ್ಕೊಂಡ್ರು. ಅಲ್ಲಿ ಸತ್ತು ಬಿದ್ದಿರೋದು ಎಷ್ಟು ಜನ? 3 ದೇಶದ ಸೈನಿಕರು, 3 ದೇಶದ ರಾಜರು ಎಲ್ಲರ ಹತ್ರ ಬಿಚ್ಕೊಂಡ್ರು. ಬಿಚ್ಚಕ್ಕೆ ಎಷ್ಟು ದಿನ ಆಗ್ಯದ ಗೊತ್ತಾ? ಇಂಟ್ರೆಸ್ಟ್ ಆದ್ರೆ ಚಪ್ಪಾಳೆಟ್ರಿ. ಈಗ ಹೇಳ್ರಿ, ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡೋದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ
ದ್ರವ್ಯ ದ್ರವ್ಯ ಹಣ ಬಂಗಾರ ಬೆಳ್ಳಿ ದ್ರವ್ಯ ವಸ್ತ್ರ ಶ್ರೇಷ್ಠ ಆಯುಧ ಇವುಗಳು ರಾಶಿ ರಾಶಿಯಾಗಿ ರಾಶಿ ರಾಶಿಯಾಗಿ ಸಿಕ್ಕಿದವು ಅವರು ಹೊರಲಾರದಷ್ಟು ಸುಲುಕೊಂಡರು ಕೊಳ್ಳೆಯು ಬಲು ಹೆಚ್ಚಾಗಿದ್ದುದರಿಂದ ಅವರು ಮೂರು ದಿನಗಳವರೆಗೂ ಕೂಡಿಸುತ್ತಿದ್ದರು ಇವರು ಈ ಬಂಗ ಇಲ್ಲಿ ಇಲ್ಲಿ ಎಷ್ಟು ದಿನ ಬೆಚ್ಚುತ್ತಾ ಇದ್ದಾರೆ ಇವರು ಯೋಚನೆ ಮಾಡ್ರಿ ಮೂರು ದಿನ ಬಂಗಾರ ವಸ್ತು ಬಿಚ್ಚಿರ್ ಬಂದ್ರೆ ಎಷ್ಟು ಸಿಕ್ಕಿರ್ಬೋದು ಇವರಿಗೆ ರಾಶಿ ರಾಶಿ ಹೊರಲಾರದಷ್ಟು ಇದನ್ನ ಕೇಳಿದ್ರ ಅವರು ದೇವ್ರ ಹತ್ರ ಯೋಸೆಫಟ್ ಕೇಳಿದ್ನ ಇದೇನಿದು ಬೋನಸ್ ಏನಿದು ಬಂಗಾರ ಕೇಳಿದ್ರ ಅವರು ಬೆಳ್ಳಿ ಕೇಳಿದ್ರ ಅವರು ವಸ್ತ್ರ ಕೇಳಿದ್ರ ಅವರು ಇದು ಕ್ರಿಸ್ಮಸ್ ಬೋನಸ್ ಆಮೇಲೆ ಒಂದು ಮಾತು ಹೇಳ್ತೀನಿ ದೇವ್ರ ನಮಗೆ ಸ್ತೋತ್ರ ಇಲ್ಲಿರೋರು ಹಣ ಕೇಳಿಲ್ಲ ನೀವು ಬಟ್ಟೆ ಕೇಳಿಲ್ಲ ನೀವು ದೇವಸ್ತೋತ್ರ ವಸ್ತ್ರ ಕೇಳಿಲ್ಲ ನೀವು ಬಂಗಾರ ಕೇಳಿಲ್ಲ ನೀವು ನನ್ನ ದೇವ್ರ ಹೇಳ್ತಾರೆ ನೀವು ಕೇಳೇ ಇಲ್ಲ ಅಂದ್ರು ನಾನು ಕೇಳದಿರುವ ಕಾರ್ಯಗಳನ್ನ ನಾನು ನಿಮಗೆ ಅನುಗ್ರಹಿಸಲಿಕ್ಕೆ ಹೋಗ್ತಾ ಇದ್ದೇನೆ ಅಲ್ಲೆಲೂಯಾ ನನಗೆ ಅನಿಸ್ತಾ ಐತಿ ಯೇಸು ಸ್ವಾಮಿ ಹತ್ರ ತಗೊಳಂಗಿದ್ರೆ ಹಿಂಗೆ ತಗೋಬೇಕು ಏನು ಹತ್ತು ಇಪ್ಪತ್ತು ಯೇಸು ನಾಮದಲ್ಲಿ ದೇವರು ನಿಮ್ಮ ನಂಗೆ ಆಶೀರ್ವಾದ ಮಾಡಲಿ ನಾನೊಂದು ಮಾತು ಹೇಳ್ತೀನಿ ಕೆಲವರು ಡೈಲಾಗ್ ಹೊಡಿತಿರ್ತಾರೆ ಕಷ್ಟಪಟ್ರೆ ದೇವ್ರು ಕೊಡೋದು ಹಂಗ ದೇವ್ರು ನಿಮ್ಮ ದೇವ್ರು ಹಂಗ ಆಕಾಶದಾಗ ಹೂ ಉದುರಿಸ್ಬಿಡ್ತಾನೆ ಹಂಗ ಹಂಗಂತಾರಿಲ್ಲ ಕೆಲವರು ನಾನು ಪ್ರಶ್ನೆ ಕೇಳ್ತೀನಿ ಏನು ಕಷ್ಟಪಟ್ರಿ ಇವ್ರು ಬರೀ ಆಡಾಡಿಕೊಂಡು ಹೋದ್ರು ಏನು ಕಷ್ಟಪಟ್ಟಿರಿ ಇವರು ನಾವು ಕಷ್ಟಪಟ್ಟರು ಕೊಡೋದು ನಾವು ಪ್ರಯಾಸ ಪಟ್ಟರು ಕೊಡೋದು ನಾವು ಕಷ್ಟಪಡಿ ಯಾ ದೇವರು ಕೊಡಲ್ಲ ನಾನು ಕೇಳ್ತೀನಿ ಇವ್ರೇನು ಕಷ್ಟಪಟ್ಟರು ಇವ್ರೇನು ಕಡ್ದು ಕಟ್ಟೆ ಹಾಕಿದ್ರು ನೋಡ್ರಿ ನೀನು ಕಷ್ಟಪಡ್ತಿರೋದಕ್ಕೆ ನೀನು ಬದುಕ್ತಾ ಇಲ್ಲ ದೇವರು ನಿನ್ನನ್ನು ಬದುಕಿಸ್ತಾ ಇದ್ದಾನೆ ನೀನು ಪ್ರಾರ್ಥನೆ ಮಾಡೋದಕ್ಕಾಗಿ ದೇವರು ನಿನ್ನ ಕಾಪಾಡ್ತಾ ಇದ್ದಾನೆ ನೀನು ಪ್ರಾರ್ಥಿಸ್ತದಕ್ಕಾಗಿ ದೇವರು ನಿನ್ನನ್ನು ಪೋಷಿಸ್ತಾ ಇದ್ದಾನೆ ನೀನು ಪ್ರಾರ್ಥಿಸ್ತಾ ಇರೋದಕ್ಕಾಗಿ ದೇವರು ನಿನ್ನನ್ನು ಕಾಯ್ತಾ ಇದ್ದಾನೆ ದೇವರು ಅತ್ಯಧಿಕವಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ ಬೈಬಲಲ್ಲಿ ಒಂದು ವಾಕ್ಯ ಇದೆ ಇದ್ದವನಿಗೆ ಇನ್ನು ಕೊಡಲ್ಪಡುವುದು ಭಕ್ತಿ ಇಲ್ಲದವನ ಕಡೆಯಿಂದ ಪ್ರಾರ್ಥನೆ ಯಾರು ಮಾಡಲ್ಲ ಅವನ ಕಡೆಯಿಂದ ಇದ್ದದ್ದು ತೆಗೆದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ನಾನು ಅವ್ರಿಗೆ ಅವರ ಅಕೌಂಟ್ಗೆ ನಾನು ಕೊಡುವೆನು ಶಬಳ ತಟ್ಟೆ ಮೂರು ದಿನ ದೇವ್ರೇನ್ ಮಾಡುದು ನಾನು ಬೋನಸ್ ಏನೇನ ಏನೇನ ಬೋನಸ್ ಕೊಟ್ಟಿದ್ದು ನಿಮ್ಮ ಓನರ್ ಕೊಟ್ಟನ ಇಂಥ ಬೋನಸ್ ನಿಮ್ಮ ಯಜಮಾನ ಕೊಟ್ಟನ ಇಂಥ ಬೋನಸ್ ಎಂತ ಬೋನಸ್ ನಿಮ್ಮ ಓನರ್ ಕೊಟ್ಟಿರೋ ಬೋನಸ್ನ ಒತ್ಕೊಂಡು ಹೋಗ್ಬೋದು ದೇವ್ರು ಕೊಟ್ಟ ಬೋನಸ್ ಏನಾಗಿಲ್ಲಂತೆ ವರಕ್ಕಾಗಿಲ್ಲಂತೆಮ್ಮ ಯೇಸು ನಾಮದಲ್ಲಿ ಆ ಬೋನಸ್ ನಿಮಗೆ ದೇವ್ರು ಕೊಡ್ಲಿ ಯಾವಾಗ ನಾವು ಕಷ್ಟಪಟ್ಟರೆ ಬದುಕೋದು ಹೌದಾ ನೀನು ಪ್ರಾರ್ಥನೆ ಮಾಡಿದ್ರೆ ಬದುಕಿಸ್ತಾನೆ ನೀನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಸಾಕ್ತಾನೆ ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ ಪ್ರಾರ್ಥನೆಗಿದೆ ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಶಕ್ತಿ